ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಫ್ರೀ ಇದ್ದರು, ಸ್ವಲ್ಪ ಇನ್ನು ಫುಲ್ ಡೇನೆ ಫ್ರೀ ಇದ್ದರು. ಸೊ ಹಂಗಾಗಿ ಅವರೇ ಬಾಳೆಕಾಯಿ ಬಜ್ಜಿ ಮಾಡ್ತೀನಿ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಹೇಳಿದೆ, ನೀವೇ ಮಾತಾಡ್ಕೊಂಡು ಹೇಳಿ, ನಮ್ಮ ಸಬ್ಸ್ಕ್ರೈಬರ್ಸಿಗೆ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಯಾವಾಗಲೂ ನಾನೇ ಮಾತಾಡ್ತೀನಿ ಅಂತ. ಅಯ್ಯೋ ಇಲ್ಲಮ್ಮ, ನೀನೇ ಮಾತಾಡ್ಕೊ ಅಂತಂದರು. ಇದೇನಿಲ್ಲ, ಸಿಂಪಲ್ ಈಸಿ ಫ್ರೆಂಡ್ಸ್. ಬಾಳೆಕಾಯಿನ ಸಿಪ್ಪೆ ಮಾಮೂಲಿ ಸೌತೆಕಾಯಿ ಎರಿತೀವಲ್ಲ ಆ ಥರ ಎರ್ಕೊಂಬಿಡೋದು. ನಮ್ಗೆ ಯಾವ ಶೇಪ್ ಬೇಕಾ, ರೌಂಡ್ ಶೇಪ್ ಬೇಕಾ ಅಥವಾ ಉದ್ದುದ್ದ ಬೇಕಾ ಆ ಥರ ಕಟ್ ಮಾಡ್ಕೊಂಬಿಡೋದು. ನಾರ್ಮಲಾಗಿ ಬಜ್ಜಿಗಳಿಗೆ ಯಾವ ಥರ ಕಲಿಸ್ತೀವೋ ಆ ಥರ ಕಲಿಸ್ಕೊಳ್ಳೋದು. ನಮ್ಮನೆಗೆ ನೋಡಿ, ಬಾಳೆಕಾಯಿ ಶಾರ್ಟೇಜ್ ಅಂತ ಸ್ವಲ್ಪ ಆಲೂಗೆಡ್ಡೆನೂ ಕಟ್ ಮಾಡಿಕೊಂಡ್ರು. ಎಷ್ಟು ಸಖತ್ತಾಗಿ ಕಟ್ ಮಾಡ್ತಾರಲ್ವ, ತುಂಬ ಚೆನ್ನಾಗಿ ಕಟ್ ಮಾಡ್ತಾರೆ. ನನಗೂ ಆ ಥರ ಕಟ್ ಮಾಡೋಕ್ಕೆ ಬರೋಲ್ಲ. ಸ್ವಲ್ಪ ಕಡಲೆಟ್ ಹಾಕ್ಕೊಂಡಿದ್ದಾರೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಒಂಚೂರು ಚೂರು ಶೋಡ ಹಾಕಿದ್ದಾರೆ, ಜೊತೆಗೆ ಸ್ವಲ್ಪ ಶಾಯಿ ಜೀರಣ ಸ್ವಲ್ಪ ಹಿಂಗೆ ಪೌಡ್ರ್ ಮಾಡಿಬಿಟ್ಟು ಹಾಕಿದ್ದಾರೆ ಅಷ್ಟೇ, ಬೇರೆ ಏನು ಹಾಕಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಾಗದೇ ಇರೋ ಥರ ಕಲಸ್ಕೊತಾ ಇದ್ದಾರೆ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡೇ ಕಲಸ್ಕೋಬೇಕು, ಸ್ವಲ್ಪ ಸ್ವಲ್ಪನೇ. ಒಂದೇ ಸತಿ ಜಾಸ್ತಿ ನೀರು ಹಾಕ್ಕೊಂಡು ಕಲಸ್ಕೊಳಕ್ಕೆ ಹೋದರೆ ಆಮೇಲೆ ತೆಳ್ಳಗಾಗ್ಬಿಡುತ್ತೆ. ಗಟ್ಟಿಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು, ತೆಳ್ಳಗಾಗ್ಬಿಟ್ರೆ ಆಮೇಲೆ ಹಿಟ್ಟು ಜಾಸ್ತಿ ಆಗೋಗ್ಬಿಡುತ್ತೆ. 5 ಜನಕ್ಕೆ ಮಾಡೋದು, 10 ಜನಕ್ಕೆ ಹೋಗಿ ಕಲಸ್ಕೋಬೇಕಾಗುತ್ತೆ. ಸಖತ್ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಬಾಳೆಕಾಯಿ ಬಜ್ಜಿ. ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯಿ ಬಜ್ಜಿ ನೋಡಿ. ಹಿಟ್ಟಲ್ಲಿ ಜಸ್ಟ್ ಹಿಂಗೆ ಎದ್ದುಬಿಟ್ಟು ಹಾಕೋದಷ್ಟೆ. ನಮಗೆ ಒಂದು ಸೈಡ್ ಬೇಕಂದರೆ ಒಂದು ಸೈಡ್ ಎದ್ದು ಹಾಕೋಬೋದು, ಬೇಡ 2 ಸೈಡು ಬೇಕಂದರೆ 2 ಸೈಡು ಎದ್ದುಬಿಟ್ಟು ಎಣ್ಣೆ ಕಾದ ತಕ್ಷಣ ಹಾಕಬೇಕು. ಎಣ್ಣೆ ಕಾದ್ದಲ್ಲೇ ಹಾಕಿದರೆ ಅದು ಚೆನ್ನಾಗಿರಲ್ಲ ಬಜ್ಜಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಾಗಿರುತ್ತೆ. ಇನ್ನೊಂದು ಹೇಳೋದು ಮರೆತೆ, ಕ್ರಿಸ್ಪಿ ಬೇಕು ಅನ್ನೋದಾದರೆ ಒಂಚೂರೇ ಚೂರು ಒಂದು 1/2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೋಬೋದು, ಇಲ್ಲ ಬೇಡ ಅಂತಂದ್ರೂ ಸ್ಕಿಪ್ ಮಾಡ್ಕೋಬೋದು, ಅವ್ರವ್ರ ಇಷ್ಟ. ಜೊತೆಗೆ ನನಗೆ ದಾಸವಾಳದ ಟೀ ತುಂಬ ಇಷ್ಟ ಆಯಿತು. ನಿಮಗೆ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ ದಾಸವಾಳದ ಟೀ ಹೇಗೆ ಮಾಡೋದು, ಅದರಿಂದ ಏನೇನು ಉಪಯೋಗಗಳು ಅಂತ ಹೇಳಿದ್ದೀನಿ. ಸೊ ಯಾರಿಗಾದರೂ ಕುಡಿಬೇಕು ಅನ್ಸಿದ್ರೆ ನಾವು ಲಿಂಕ್ ಹಾಕಿರ್ತೀವಿ, ಓಪನ್ ಮಾಡಿ ನೋಡಿ ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು. ವಾವ್, ಸೂಪರಾಗಿ ಬಜ್ಜಿ ಆಗಿದೆ, ಸಖತ್ ಟೇಸ್ಟಾಗಿ ಆಗಿರೋ ಥರ ಇದೆ. ನಾನು ಟೇಸ್ಟ್ ಮಾಡ್ತೀನಿ, ನೀವು ಹೇಗಾಗಿದೆ ಅಂತ ಮಾಡ್ಕೊಂಡು ತಿಂದು ಕಮೆಂಟ್ಸ್ ಮಾಡಿ ಚೆನ್ನಾಗಾಗಿತ್ತಾ ಇಲ್ಲ ಅಂತ. ಇವತ್ತು ಹಂಗೆ ಫ್ರೀ ಇದ್ರಲ್ವಾ, ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಚೆ ಅಂದರೆ ನಿಯರ್ ಬೈ ಎಲ್ಲಿ ಇದೆ, ಸ್ವಲ್ಪ ಕ್ಲೈಮೇಟ್ ಬೇರೆ ಚೆನ್ನಾಗಿಲ್ಲಲ್ಲ, ಪಾಪು ಇರ್ತಾನೆ, ಹಂಗಾಗಿ ಹತ್ತಿರದಲ್ಲೇ ಹೋಗ್ಬರೋಣ ಅಂತ ಹೆಸರುಗಟ್ಟಾಗಿ ಹೊರಟಿದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಹತ್ತಿರ ಆಗುತ್ತೆ ನಮಗೆ, ಕೆರೆ ಎಲ್ಲ ಇದೆಯಲ್ವಾ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನಾನು ಹೋಗಿಲ್ಲ ಫಸ್ಟ್ ಟೈಮು. ಸೊ ಬನ್ನಿ ಹೋಗೋಣ, ಸಂಡೇ ಅಲ್ವಾ, ಒಂದು ರೌಂಡು ಹೆಸರುಗಟ್ಟ ಕೆರೆ ಎಲ್ಲ ನೋಡ್ಕೊಂಡು ಬರೋಣ. ನೀವು ನೋಡೋರಂತೆ, ಸೂಪರಾಗಿದೆ ಬಾಳೆಕಾಯಿ ಬಜ್ಜಿ. ಸ್ವಲ್ಪ ನೀರೆಲ್ಲ ಬಂದಿದೆ, ಚೆನ್ನಾಗಿದೆ ನೀರು. ಮೊಸಳೆ ಇರುತ್ತೆ, ಅದ್ರೊಳಗಡೆ ಇರುತ್ತೆ, ಕಾಣಿಸಲ್ಲ ನಮಗೆ. ಅಲ್ಲಿ ಹೋದ್ರೆ ಹಿಡ್ಕೊಂಡ್ಬಿಡ್ತೇವ, ಹತ್ತಿರಕ್ಕೆ ಹೋಗ್ಬಾರ್ದು. ಬರೀ ಪಕ್ಷಿಗಳು ಕಾಣಿಸುತ್ತೆ ನೋಡು, ನೀರು ಕುಡಿತಾ ಇರೋದಲ್ಲ. ಫ್ರೆಂಡ್ಸ್, ಈ ಕೆರೆ ನೀರನ್ನ ಆರಾಮಾಗಿ ಕುಡಿಯೋ ನೀರಿಗೆ ಯೂಸ್ ಮಾಡ್ತಾರೆ, ಬಿಕಾಸ್ ತುಂಬ ಚೆನ್ನಾಗಿದೆ ನೀರು ಇಲ್ಲಿ ಕುಡಿಯೋ ನೀರು. ಮಳೆ ನೀರು ಬಿದ್ದಿರೋ ನೀರಲ್ವಾ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಿ ಅಕ್ಕಪಕ್ಕ ಬೋರ್ವೆಲ್ಗಳೆಲ್ಲ ಅಲ್ಲ ಆರಾಮಾಗಿ ನೀರಾಗುತ್ತೆ, ಯಾಕಂದರೆ ಕೆರೆ ನೀರು ಇರುತ್ತಲ್ವಾ. ಇಲ್ಲಿ ಅಕ್ಕಪಕ್ಕದವರೆಲ್ಲ ಆರಾಮಾಗಿ ಬೆಳಗ್ಗೆ ಸಾಯಂಕಾಲ ಆರಾಮಾಗಿ ವಾಕಿಂಗ್ ಮಾಡ್ತಾರೆ, ಜೊತೆಗೆ ಸೈಕಲಿಂಗ್ ಜಾಸ್ತಿ ಮಾಡ್ತಾರೆ ಇಲ್ಲ ಆ ಕಡೆ ಈ ಕಡೆ ಎಲ್ಲ. ವ್ಯೂ ಚೆನ್ನಾಗಿರೋದ್ರಿಂದ
ರೋಡ್ಗಳು, ಜೊತೆಗೆ ಒಳ್ಳೆ ಕಾಡೊಳಗೆ ಹೋದಂಗೆ ಇರುತ್ತೆ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೈಕ್ಲಿಂಗೆಲ್ಲ ತುಂಬ ಜನ ಬರ್ತಾ ಇರ್ತಾರೆ. ಜೊತೆಗೆ ನೋಡ್ಬೋದು ನಿಮಗೆ ಅಕ್ಕಪಕ್ಕ ತೋಟನೂ ಇದೆ, ಜೊತೆಗೆ ಇಲ್ಲಿ ಕೆರೆ ಪಕ್ಕ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ನಡ್ಕೊತಾರೆ ಇಲ್ಲಿ ಆಗ ಹೆಸರುಗಡ್ಡದವರು, ಆರಾಮಾಗಿ ಅಡುಗೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಊಟ ಮಾಡಿಕೊಂಡೆಲ್ಲ ಹೋಗ್ತಾರೆ. ಇನ್ನೊಂದು ಏನಪ್ಪ ಅಂದರೆ ಫ್ರೆಂಡ್ಸ್, ಈ ಕೆರೆಯಲ್ಲಿ ಮೀನುಗಳೆಲ್ಲ ಹಿಡಿತಾರೆ. ಮೀನುಗಳು ಹಿಡಿದು ನಮಗೆ ಫ್ರೆಶ್ ಮೀನುಗಳು ಸಿಗುತ್ತೆ ತಗೊಳ್ಳೋರು, ಬಟ್ ನಾವು ತಿನ್ನಲ್ಲ. ತಿನ್ನೋ ಅಂಥವ್ರು ಈ ಕಡೆ ಬಂದಾಗ ಆರಾಮಾಗಿ ತೊಗೋಬೋದು, ಫ್ರೆಶ್ ಮೀನು ಸಿಗುತ್ತೆ. ಅವ್ರು ಬಿಸಿ, ಕೈ ಬಾಯಿ ಎಲ್ಲ ಬಿಸಿ ಇದೆ ನಮ್ಮ ಗಣೇಶ್ ಸರ್ದ ಅಲ್ಲ ಪಾಪ, ಕೈ ಬಾಯಿ ಎಲ್ಲ ಬಿಸಿ. ಅದು ಖಾಲಿ ಆಗೋವರೆಗೂ ಗರಿಷ್ಠ ಯಾರು ಗೊತ್ತಿಲ್ಲ. ಏನ್ ತಿಂತಿದ್ಯ ಗಣೇಶ್? ಬಾರಪ್ಪ ಅಂಬ ತಾತ, ಅಂಬ ಮೇಯಿಸ್ಕೊಂಡು ಮನೆಗೆ ಹೋಗ್ತಾ ಆಯ್ತು. ಅವ್ ಮನೆಗೆ ಹೋಗೋ ಟೈಮಲ್ಲಿ ಮೇಯೋ ಜಾಸ್ತಿ. ಗಣಿ ಹುಡುಗನಿಗೆ ಹೇಳೋ ತಲೆಗೆ ಹಾಕ್ಕೊಳ್ಳಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ, ಓಡ್ತಾ ಇರೋದೆ ಕೆಲಸ ಬರೀ. ಇದು ನೋಡ್ತಾ ಇದ್ದೀರಲ್ಲ, ಒಂದು ನಮ್ಮ ಕನ್ನಡ ಪಿಕ್ಚರ್ ಇದೆಯಲ್ಲ, ಯಾವುದು ಕಿರಿಕ್ ಪಾಟಿದು, ರಕ್ಷಿತ್ ಶೆಟ್ಟಿನ ಅಲ್ಲ, ರಕ್ಷಿತ್ ಶೆಟ್ಟಿದು. ಆ ಪಿಕ್ಚರಲ್ಲಿ ಒಂದು ಸಾಂಗ್ ಬರುತ್ತೆ, ಅದರಲ್ಲಿ ಇಲ್ಲಿ ಶೂಟ್ ಮಾಡಿದ್ದಾರೆ. ಅದರೊಳಗಡೆ ಹೋಗೋದಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಅದರೊಳಗಡೆ ಹೋಗೋಕೆ ಬಿಡ್ತಾ ಇಲ್ಲ ಯಾರನ್ನು. ಮೊದಲು ಬಿಡ್ತಿದ್ರಂತೆ, ಇವಾಗ ಬಿಡ್ತಾ ಇಲ್ಲ. ಫ್ರೆಂಡ್ಸ್, ಬೆಂಗಳೂರು ಟ್ರಾಫಿಕ್ಕಲ್ಲಿ ಆ ಹೊಗೆ ಎಲ್ಲ ನೋಡಿ ನೋಡಿ ಸಾಕಾಗಿರುತ್ತಲ್ವಾ. ವೀಕೆಂಡು ಟ್ರಿಪ್ ಅಂತ ಹೇಳೋಕ್ಕಾಗಲ್ಲ, ಬೆಂಗಳೂರಿಗೆ ಸ್ವಲ್ಪ ತುಂಬ ಹತ್ರ ಆಗೋದ್ರಿಂದ ಆರಾಮಾಗಿ ನಾವು ವಿಸಿಟ್ ಮಾಡ್ಬೋದು ಈ ಪ್ಲೇಸ್ಗೆ. ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ನೇಚರ್ ಮಧ್ಯೆ ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಜೊತೆ. ಒಳ್ಳೆ ಈ ತೀರ್ಥಹಳ್ಳಿ ಕಡೆ ರೋಡಲ್ಲಿ ಬಂದರೆ ಹೆಂಗಿರುತ್ತೋ ಆ ಥರ, ಅಕ್ಕಪಕ್ಕ ಎಲ್ಲ ಗಿಡಗಳು, ಬ್ಯಾಂಬೂಸ್ ಗಿಡಗಳು ತುಂಬ ಚೆನ್ನಾಗಿದೆ. ಎಲ್ಲ ಗೌರ್ಮೆಂಟ್ ಜಾಗಗಳಲ್ವಾ, ಹಂಗಾಗಿ ಯಾರೂ ಲೇಔಟ್ಗಳು ಮಾಡೋದು ಯಾರೂ ಏನೂ ಮಾಡಿಲ್ಲ, ತುಂಬ ಚೆನ್ನಾಗಿದೆ ಅಂದಿವೆ ನಮಗೆ ಎಕ್ಸ್ಪೀರಿಯೆನ್ಸು. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅವಾಗ್ಲೇ ಅವ್ ನೋಡ್ದಲ್ಲ ಹೆಂಗೋಯ್ತಲ್ಲಿ, ಅಲ್ಲಿ ಹೋಯ್ತು ಅದ್ರೊಳಗೆ ಅಲ್ಲಿ. ಮುಂದೆ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು.
ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಹೆಸರುಕಟ್ಟ ಕೆರೆಗೆ ಬಂದಿರೋದು ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬಂದಿದ್ದು. ನೀವು ನಿಯರ್ ಬೈಲಿ ಎಲ್ಲಾದರೂ ಓಡಾಡ್ತಾ ಇದ್ರೆ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ ಜಾಗ. ಆಲ್ರೆಡಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಕಪಲ್ಸು, ಅಷ್ಟು ಸೂಪರ್ ಆಗಿದೆ. ಸೊ ನಮಗೂ ಅಂದಿದೆ, ಹೋಗ್ತಾ ನೋಡಿದ್ವಿ, ನಾವು ಒಂದೆರಡು ಫೋಟೋ ತಗೊಂಡ್ವಿ. ಫ್ರೆಂಡ್ಸ್ ನೋಡಿದ್ರಲ್ಲ, ತೇಗದ ಮರದಗಳದ್ದು ಒಂದು ಜಾಗನ ಎಷ್ಟು ಸಖತ್ತಾಗಿತ್ತಲ್ವಾ. ಅಲ್ಲೆಲ್ಲ ಫೋಟೋಶೂಟ್ಗಳೆಲ್ಲ ಮಾಡ್ತಾಯಿದ್ರು. ನಾವು ಸ್ವಲ್ಪ ಎಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ದೆ ನಮ್ಮ ಗಣೇಶ್ಗೂ. ನೋಡಿ, ಎಷ್ಟೊಂದು ಬ್ಯಾಂಬೂಸ್ ಗಿಡಗಳಾಗಿರ್ಬೋದು, ಇದೆಲ್ಲ ಗೌರ್ಮೆಂಟ್ ಜಾಗ ಆಗಿರೋದ್ರಿಂದ ಇನ್ನು ಎಷ್ಟು ವರ್ಷಗಳಾದ್ರೂ ಯಾರೂ ಹಾಳು ಮಾಡಿ ಸೈಟ್ಗಳು ಮಾಡಲ್ಲ, ಲೇಔಟ್ಗಳು ಮಾಡಲ್ಲ. ತುಂಬ ಚೆನ್ನಾಗಿದೆ. ಅಂದಿವೆ ಹೋಗ್ತಾ ಕಾಡಲ್ಲಿ, ಎಲ್ಲೋ ಕಾಡಲ್ಲಿ ಒಳಗಡೆ ಮಧ್ಯೆ ಹೋಗ್ತಾ ಇದ್ದೀವಿ ಅನಿಸುತ್ತೆ. ಕ್ಲೈಮೇಟು ಒಂಥರ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಬಿಸಿಲೇ ಇರಲಿಲ್ಲ. ನನಗೆ ಸ್ವಲ್ಪ ಗಂಟಲು ಕಟ್ಬಿಟ್ಟಿದೆ, ಕೇಳಿಸ್ತಿರ್ಬೋದು ನಿಮಗೆ, ವಾಯ್ಸ್ ಫುಲ್ ಒಂಥರ ಆಗಿಬಿಟ್ಟಿದೆ. ನೀವು ನೋಡ್ತಾ ಇರ್ಬೋದು, ಬೈಕ್ಗಳಲ್ಲಿ ಸೈಕಲಲ್ಲಿ ಎಲ್ಲ ಆರಾಮಾಗಿ ಸೈಕ್ಲಿಂಗ್ ಮಾಡ್ತಾಯಿದ್ದಾರೆ. ಬೈಕಲ್ಲಿ ಬಾಯ್ಸ್ ಎಲ್ಲ ಹೋಗ್ತಾ ಇರ್ತಾರೆ ಫುಲ್ ಫಾಸ್ಟಾಗೆ. ಇದೆಲ್ಲ ಸಿಕ್ಕಾಪಟ್ಟೆ ನಂದಿನಿಯವ್ರದ್ದೆಲ್ಲ ಲ್ಯಾಂಡ್ ಎಲ್ಲ ತುಂಬ ಇದೆ ಇಲ್ಲಿ. ತುಂಬ ಎಷ್ಟೋ ಎಕರೆಗಟ್ಟಲೆ ತೊಗೊಂಡು ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ಹಾಗೇ ಇರುತ್ತೆ, ಯಾವುದೇ ಮನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಯಾವುದು ಬರಲ್ಲ. ಇದೇ ಥರ ಗ್ರೀನ್ರಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ನೋಡಿದ್ರಲ್ಲ, ಫೈನಲಿ ನಾವು ಮೇನ್ ರೋಡಿಗೆ ಬಂದುಬಿಟ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆಚೆ ಎಲ್ಲ ಓಡಾಡ್ಕೊಂಬಂದು ಮಕ್ಕಳಿಗೆ ಹೊಟ್ಟೆ ಹಸ್ತಿದೆ ಅಂತಿದ್ರು. ಪಾಸ್ತ ತೊಗೊಂಬಂದಿದ್ದು ಹಂಗೆ ಇತ್ತು. ಸರಿ ಅಮ್ಮ, ಪಾಸ್ತನಾದರೂ ಮಾಡ್ಕೊತೀವಿ ಅಂತೇಳಿ ನನ್ನ ಮಗಳು ಗಗನ ಮತ್ತು ಗಣೇಶ್ ಇಬ್ಬರು ಪಾಸ್ತ ಮಾಡಿಕೊಂಡ್ರು. ನನಗಂತೂ ಅದು ತಿನ್ನೋದು ಇಲ್ಲ, ನನಗೆ ಮಾಡೋಕ್ಕೂ ಬರೋಲ್ಲ, ನೀನೇ ಮಾಡ್ಕೋ ಅಂತಂದೆ. ಸೊ ಅವಳೇ ಅವಳಿಗೆ ಬಂದಂಗೆ ಒಂಚೂರು ಕ್ಯಾರೆಟ್ ತುರಿ ಹಾಕಿ ಏನೇನೋ ಹಾಕಿ ಮಾಡಿಕೊಂಡ್ಳು. ಓ, ನೋಡೋಕ್ಕೂ ಚೆನ್ನಾಗೈತೆ ಅಂದ್ಕೊಂಡು ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ. ನನಗೂ ಇಷ್ಟ ಆಯಿತು. ಫಸ್ಟ್ ಟೈಮ್ ತಿಂದಿದ್ದು ಪಾಸ್ತ ಓಕೆ ಅನ್ನಿಸ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಹೆಸರುಗಟ್ಟ ಲೇಕು ತುಂಬ ಚೆನ್ನಾಗಿದೆ. ನೀವು ನಿಯರ್ ಬೈ ಎಲ್ಲಾದರೂ ಬಂದರೆ ಒಂದು ವಿಸಿಟ್ ಹಾಕಿ, ತುಂಬ ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ. ಜೊತೆಗೆ ಗೊತ್ತಲ್ಲ, ಹೊಸೊಬ್ಬರು ಯಾರು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಬ್ಲಾಗು ನಿಮಗೆಲ್ಲ ಇಷ್ಟ ಆದರೆ ಫ್ರೆಂಡ್ಸಿಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.